ಹಾಂ ಯುವರೈತ್ರಿ ನಮಸ್ಕಾರ. ಇವತ್ತು ನಾವು ಶ್ರೀ ಮನೋರಥ ಪ್ರತಿಷ್ಠಾನ ಗೋಶಾಲೆ ಬನಶಂಕರಿ, ಒಂದು ಎಲ್ಲರಿಗೂ ಗೊತ್ತು ಬನಶಂಕರಮ್ಮ ನೆಲೆಸಿರೋದು ಬನಶಂಕರಿ ದೇವಸ್ಥಾನ, ಎಲ್ಲರೂ ವಿಸಿಟ್ ಮಾಡಿರ್ತೀರಾ. ಅಲ್ಲೊಂದು ಗೋಶಾಲೆ ಮಾಡಿದರೆ ಎಷ್ಟು ವರ್ಷದಿಂದ ಮಾಡ್ತಿದ್ರೆ ಏನು ಪ್ರೇರೇಪಣೆ ಕೇಳೋಣ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಒಂದು ಮೆಕಾನಿಸಮು ಅಗ್ರಿಕಲ್ಚರ್ ಒಂದು ಮೆಕಾನಿಸಮ್ಗೆ ಹೋಯ್ತಾ, ಒಂದು ಕೆಮಿಕಲ್ಗೆ ಒಂದು ನಾವು ಅಡಿಟ್ ಆಗಿರೋದ್ರಿಂದ ಈ ಥರ ಗೋಗಳಿಗೂ ಕೆಲಸ ಇಲ್ಲ, ಮನುಷ್ಯರಿಗೂ ಕೆಲಸ ಇಲ್ಲ, ಎಲ್ಲ ಒಂದು ಸೋಮಾರಿ ಆಯ್ತಾ ಇದ್ವಿ ಅಂತ ಹೇಳ್ಬೋದು. ನೋಡಿ ನಮ್ಗೆ ತುಂಬ ಹೇಳ್ತಾ ಇದ್ದೀವಿ, ನೀರಿಗೂ ಅಷ್ಟು ಇಂಪಾರ್ಟೆಂಟು ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ಗುರುಗಳಿದ್ದಾರೆ, ನೀರು ಎಷ್ಟು ಇಂಪಾರ್ಟೆಂಟು ನೋಡ್ಬೋದು. ನೀರು ಕುಡ್ಸೋಕಿದ ಮಾಡಿದರೆ ಅದಕ್ಕೆ ಹೇಳೋದು, ನೀರು ಕಾಪಾಡಿ, ನೀರು ಕಾಪಾಡ್ತಂದ್ರೆ ಮನುಷ್ಯಗೂ ಅಷ್ಟೇ ಮುಖ್ಯ, ಪ್ರಾಣಿ ಪಕ್ಷಿ ಜೀವ ಸಂಕುಲಕ್ಕೆ ಅಷ್ಟೊಂದು ಅತ್ಯಮೂಲ್ಯ ಅಂತ ಹೇಳ್ತಾ ಗುರುಗಳ ಹತ್ರ ಮಾತಾಡೋಣ. ಸರ್ ನಮಸ್ತೆ, ನಿಮ್ಮ ಬಗ್ಗೆ ಇನ್ನೊಂದು ಸಲ ನಿಮ್ಮ ಬಗ್ಗೆ ಹೇಳ್ಬಿಡ್ತೀರಾ, ನಿಮ್ಮ ಬಗ್ಗೆ ಇನ್ನೊಂದು ಸಲ ಪರಿಚಯ ಮಾಡಿ ಸಿಂಪಲಾಗಿ. ಇದಕ್ಕೆ ಏನು ಪ್ರೇರೇಪಣೆ ಇದೆ ಇಲ್ಲಿ ಬಂದು ಬನಶಂಕರಿಯಲ್ಲಿ ನೆಲೆಸೋಕ್ಕೆ ಅಂತ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಮೀರ್ ಆಚಾರ್ಯ. ಒಂದು ಸಂಸ್ಕೃತಿಯಿಂದ ಸ್ಟಾರ್ಟ್ ಮಾಡಿ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಮೀರ್ ಆಚಾರ್ಯ ಅಂತ. ಗಾವೋ ಮಮಾಗ್ರತ ಸಂತು, ಗಾವೋ ಮೇ ಸಂತು ಪೃಷ್ಠತಃ, ಗಾವೋ ಮೇ ಹೃದಯ ಸಂತು, ಗವಾಂ ಮಧ್ಯೆ ವಸಾಮ್ಯಹಂ. ಎಲ್ಲರೂ ನಮ್ಮ ಭಾರತೀಯರು ಏನು ವಿಚಾರ ಮಾಡಬೇಕು ಯಾವಾಗಲೂ ಅಂತಂದರೆ, ಗಾವಃ ಮಮ ಅಗ್ರತ ಸಂತು, ನನ್ನ ಆಕಳು ನನ್ನ ಮುಂದಿರಲಿ, ನನ್ನ ಹಿಂದೆ ಇರಲಿ. ಗಾವೋ ಮೇ ಸಂತು ಪೃಷ್ಠತಃ, ನನ್ನ ಹಿಂದೆ ಇರಲಿ. ಗಾವೋ ಮೇ ಹೃದಯ ಸಂತು, ಗೋಸೇವೆ ಮಾಡುವಂತಹ ಮನಸ್ಸು ಯಾವಾಗಲೂ ನಮ್ಮಲ್ಲಿರಲಿ. ಗವಾಂ ಮಧ್ಯೆ ವಸಾಮ್ಯಹಂ, ಯಾವಾಗಲೂ ನಾವು ಗೋವುಗಳ ಮಧ್ಯೆ ನಾವು ವಾಸ ಮಾಡುವಂತಹ ಭಾಗ್ಯವು ನಮ್ಮದಾಗಿರಲಿ. ನಮ್ಮ ದೇಸಿ ತಳಿಗಳ ಮಧ್ಯೆ ವಾಸ ಮಾಡುವಂತಹ ಭಾಗ್ಯ ನಮ್ಮದಾಗಿರಲಿ ಅಂತ ಈ ಶ್ಲೋಕದ ಅಭಿಪ್ರಾಯ. ಇಲ್ಲಿ ಮನೋರಥ ಪ್ರತಿಷ್ಠಾನ ಗೋಶಾಲೆ ಅಂತ ನಾವು ಬನಶಂಕರಿಯಲ್ಲಿ ತೆಗಿಲಿಕ್ಕೆ ನಮ್ಮ ಮುಖ್ಯ ಕಾರಣ ನಮ್ಮ ಗುರುಗಳು, ಉತ್ತರಾದಿ ಮಠಾಧೀಶರು. ನಾವು ವಿದ್ಯಾಪೀಠದಲ್ಲಿ ಅಂದರೆ ನಾವು ಗುರುಕುಲದಲ್ಲಿ ಬೆಂಗಳೂರಲ್ಲಿ 12 ವರ್ಷ ನಾವು ಸಂಸ್ಕೃತ ಅಧ್ಯಯನ ಮಾಡಿದ್ದೀವಿ. ನಮ್ಮ ಮೊದಲಿಂದಲೂ ನಾವು ಚಿಕ್ಕವರಿದ್ದಾಗಲಿಂದಲೂ ನಮ್ಮ ಮಠದಲ್ಲಿ ನಮ್ಮ ದೇವಸ್ಥಾನದಲ್ಲಿ ಗೋವಿನ ಮೇಲೆ ವಿಶೇಷವಾದ ಪ್ರೇಮ ಕಾಳಜಿ. ಆಮೇಲೆ ನಾವೆಲ್ಲ ಶಾಸ್ತ್ರದಲ್ಲಿ ಓದಿದ್ದೀವಿ, ಗಾವೋ ವಿಶ್ವಸ್ಯ ಮಾತರಃ ಅಂತ. ನಮ್ಮ ಜಗತ್ತಿಗೆಲ್ಲ ಒಬ್ಬ ತಾಯಿ ಒಂದು ಕೂಸಿಗೆ, ಎರಡು ಕೂಸಿಗೆ, 5 ಕೂಸಿಗೆ, 10 ಕೂಸಿಗೆ ಹಾಲು ಕುಡಿಸಿದ್ರೆ ಈ ಗೋಮಾತೆ ಅಂತ ಅನ್ನೋದು 1000 ಜನಕ್ಕೆ, 1000000 ಜನಕ್ಕೆ ತನ್ನ ಅಮೃತಮಯವಾದ ಹಾಲನ್ನು ಕುಡಿಸ್ತಾಳೆ. ಹೀಗಾಗಿ ಜಗತ್ತಿಗೆ ತಾಯಿ ಆಕಳು ಅಂತ ನಾವು ಹೇಳ್ತೀವಿ. ಅಂತಹ ಗೋವಿನ ಸಂರಕ್ಷಣೆ ಆಗಬೇಕು, ನಮ್ಮ ಶುದ್ಧ ಗೋ ಸಂಪತ್ತು ಉಳಿಬೇಕು ಅನ್ನೋ ಒಂದು ಮಹದುದ್ದೇಶದಿಂದ ನಮ್ಮ ಗುರುಗಳ ಪರಮಾನುಗ್ರಹದಿಂದ ನಾವು ಇಲ್ಲಿ ಬನಶಂಕರಿಯಲ್ಲಿ, ನಾವು ಮೂಲತಃ ಬಾದಾಮಿ ಬನಶಂಕರಿಯವರೇ ಆಗಿದ್ದರಿಂದ ಇಲ್ಲಿ ನಾವು ಗೋಶಾಲೆಯನ್ನು ಮಾಡಿದರೆ ಇಲ್ಲಿ ಮೇಲಿಕ್ಕೂ ಗುಡ್ಡ ಹತ್ತಿರ ಆಗ್ತದೆ. ಹೀಗಾಗಿ ಗೋ ಸಂರಕ್ಷಣೆ ಮಾಡಿದರೆ ನಮಗೂ ಒಳಿತು, ನಮ್ಮ ಜನಾಂಗಕ್ಕೂ ಒಳಿತು, ನಮ್ಮ ದೇಶಕ್ಕೆ ಹಿತವಾಗ್ತದೆ ಅನ್ನೋ ಒಂದು ಉದ್ದೇಶದಿಂದ ನಾವು ಗೋಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ. ಇಲ್ಲಿ ಒಟ್ಟು ನಮ್ಮ ಗೋಶಾಲೆಯಲ್ಲಿ 60 ಗೋವುಗಳಿದೆ. 60 ಗೋವುಗಳಲ್ಲಿ ಒಟ್ಟು ನಮ್ಮ ದೇಶದಲ್ಲಿ 37 ಭಾರತೀಯ ತಳಿಗಳಿದ್ದು ಅದರಲ್ಲಿ ನಮ್ಮ ಗೋಶಾಲೆಯಲ್ಲಿ ಒಟ್ಟು 10 ವಿಧವಾದ ತಳಿಗಳಿದೆ. ಅದರಲ್ಲಿ ಜವಾರಿ ಇದೆ, ಕಿಲಾರಿ ಇದೆ, ಹಳ್ಳಿಕಾರು ಇದೆ, ಬರ್ಗೂರ್ ಇದೆ, ದೇವಣಿ ಇದೆ, ಕಾಂಕ್ರೇಜ್ ಇದೆ, ಮಲ್ನಾಡ್ ಗಿಡ್ಡ ಇದೆ, ಆಮೇಲೆ ಯಾವುದು ಕಾಸರಗೋಡು ಗಿಡ್ಡ ಇದೆ. ಕಾಸರಗೋಡು ಗಿಡ್ಡ ಅಲ್ಲಿ ಆ ಪಕ್ಕದಲ್ಲೇ ಇದೆ. ಕಾಸರಗೋಡು ಗಿಡ್ಡ ಅಂತ ಇದೆ ಆ ಪಕ್ಕ, ಅಲ್ಲಿದೆ ಕಾಸರಗೋಡು ಗಿಡ್ಡ ಇದೆ. ಅದರಲ್ಲೇ ಮಲ್ನಾಡ್ ಗಿಡ್ಡದಲ್ಲೇ ಕಾರವಾರ ಮಲ್ನಾಡ್ ಗಿಡ್ಡ ಇದೆ, ಆಮೇಲೆ ಶಿವಮೊಗ್ಗ ಮಲ್ನಾಡ್ ಗಿಡ್ಡ ಇದೆ. ಅದರಲ್ಲೂ ಮಲ್ನಾಡ್ ಗಿಡ್ಡದಲ್ಲಿ ಕಪಿಲ ಅನ್ನೋ ಒಂದು ತಳಿ ಇದೆ. ಹೀಗಾಗಿ ವಿಧವಾದ ತಳಿಗಳನ್ನು ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಏನು ಅಂತಂದರೆ, ಗೋವನ್ನು ರಕ್ಷಣೆ ಮಾಡಿದರೆ ಭಾಗವತದಲ್ಲಿ ಒಂದು ಮಾತುಂಟು, ಮಹಾಭಾರತದಲ್ಲಿ ಒಂದು ಮಾತುಂಟು. ಏನು ಅಂತಂದರೆ, ಒಂದು ಆಕಳಿಗೆ 1 ತುತ್ತು ಆಹಾರವನ್ನು ನಾವು ನೀಡಿದ್ವಿ ಅಂತಂದರೆ, ಆ ಯಾವ ಆಹಾರವನ್ನು ಯಾವ ಗೋವಿಗೆ ನಾವು ಕೊಟ್ಟಿರ್ತೀವಿ, ಆ ದೇಹದಲ್ಲಿ, ಆ ಗೋವಿನ ದೇಹದಲ್ಲಿರುವ ಕೂದಲುಗೂ 1000 ಇರ್ತದೆ ಅಂತ ನಮ್ಗೆ ಎಣಿಸ್ಲಿಕ್ಕೆ ಆಗ್ತದ? 1000 ವರ್ಷ ನಾವು ಸ್ವರ್ಗದಲ್ಲಿ ಇರ್ತೀವಿ. ನೋಡ್ಬೋದು ಗುರುಗಳೇ, ಹೆತ್ತು ತಂದೆ ತಾಯಿಗೆ 1 ತುತ್ತು ಅನ್ನ ಆಗ್ತಾ ಇದ್ದವರು ಗೋವುಗಳಿಗೆ ಆಗ್ತಾರ? ಯಾಕೆ ಗೋವುಗಳ ನೆಸಿಗೆ ಹೋಗಿದೆ. ಹೆತ್ತು ತಂದೆ ತಾಯಿಗಳಿಗೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ಎಲ್ಲ ತಂದೆ ತಾಯಿಗಳೆಲ್ಲ ಅನಾಥಾಶ್ರಮ ಕಳಿಸ್ತಾ ಇರ್ಬೇಕಾದ್ರೆ ಆ ಕಲ್ಚರ್ಗೆ ಹೋಗ್ಬೇಕಾದ್ರೆ ಇನ್ ಜನಗಳಿಗೆ ಗೋವುಗಳಿಗೆ 1 ತುತ್ತು ಹುಲ್ಲೆಲ್ಲ ಆಗ್ತಾರೆ ಅಂತ ಒಂದು ಹೇಳ್ತಾ ಇದ್ರು. ಅದೇ ಪ್ರತಿಯೊಂದು ನಿಜವಾಗ್ಲೂ ಅಂತಂದ್ರೆ ಭಾರತೀಯರು ಏನ್ ಮಾಡ್ಬೇಕು ಅಂತಂದ್ರೆ, ಪ್ರತಿಯೊಬ್ಬರು ಪ್ರತಿ ಮನೆಯಲ್ಲಿಯೂ ಗೋವನ್ನ ರಕ್ಷಣೆ ಮಾಡಬೇಕು. ಅದು ನಿಜವಾದ ಭಾರತೀಯರ ಕರ್ತವ್ಯ. ಈಗಿನ ಕಾಲಮಾನ ವ್ಯತ್ಯಾಸವಾಗಿದೆ, ಹೀಗಾಗಿ ಮನೆಯಲ್ಲಿ ಗೋವನ್ನು ಕಟ್ಟಿ ಸಂರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಇಂತಹ ಯಾರು ಗೋವನ್ನು ರಕ್ಷಣೆ ಮಾಡ್ತಾ ಇರ್ತಾರೋ ಅವರಿಗಾದರೂ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ, ಸಾಕ್ಷಾತ್ತಾಗಿ ತಮ್ಮಿಂದ ಗೋ ಸಂರಕ್ಷಣೆ ಆಗದೇ ಇದ್ದರೂ ಕೂಡ
ಯಾರು ಗೋವನ್ನು ರಕ್ಷಣೆ ಮಾಡ್ತಾ ಇರ್ತಾರೋ ಅವರಿಗೆ ಸಪೋರ್ಟ್ ಮಾಡುವ ಮೂಲಕ, ಅವರಿಗೆ ಸಹಾಯ ಮಾಡುವ ಮೂಲಕ ನಮ್ಮ ಗೋ ಸಂಪತ್ತನ್ನು, ಗೋ ರಕ್ಷಣೆಯನ್ನು ಮಾಡಬೇಕು ಎಲ್ಲರೂ ಅಂತ ಅನ್ನೋದು ಒಂದು ಪುಣ್ಯದಾಯಕವಾದ ಒಂದು ಸಂಗತಿಯಾಗಿದೆ. ಇನ್ನೊಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ ಗುರುಗಳ ಹತ್ರವಾ. ಏನಕ್ಕೆ ಅಂದರೆ ಒಂದು ಎಕರೆಗೆ ಒಬ್ಬ ರೈತ ಒಂದು ತಲೆ ಕೆಡಿಸ್ಕೋಬೇಕಾಗುತ್ತೆ, ಒಂದು ಗೋಶಾಲೆ ಆಗ್ಬೋದು. ಈಗ ಹಾಸ್ಪಿಟ್ಲಿಗೆ ಇಡೀ ಊರಲ್ಲೆಲ್ಲ ಹಾಸ್ಪಿಟ್ಲ್ ಆಗೋಕ್ಕಾಗಲ್ಲ, ಒಂದೊಂದು ಹಾಸ್ಪಿಟ್ಲ್ ಇರುತ್ತೆ ಮೇನ್ ಇಂಪಾರ್ಟೆಂಟ್ಗೆ. ಆದರೆ ಪ್ರತಿಯೊಬ್ಬರು ರೈತರನ್ನ ತಲೆ ಕೆಡಿಸ್ಕೋಬೇಕಾಗುತ್ತೆ. ಒಂದು ಗೋವುಗಳು ರೈತರ ಮೇಲೆ ಗೋವಿತ್ತು ಅಂದರೆ ಇಡೀ ಭೂಮಿನ ಫಲವತ್ತತೆ ಆಗುತ್ತೆ, ಒಂದು ಆರ್ಗ್ಯಾನಿಕ್ ಕೃಷಿನೂ ಆಗ್ಬೋದು, ಎಲ್ಲದೂ ಒಂದು ಭೂಮಿನ ಒಂದು ಕಾಪಾಡ್ಬೋದು. ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ ಗುರುಗಳ ಹತ್ರ ಬಂದು.